ನೀವು ವೇದ ಮಾಡ್ಕೊಂಡಿರೋದು ಸುಳ್ಳು ಮದ್ವೆ. ಖುಷಿ ಕಸ್ಟಡಿಗೋಸ್ಕರ ಆಡಿರೋ ನಾಟಕ. ಕೋರ್ಟ್ಗೆ ಮೋಸ ಮಾಡಿದ್ದೀರಾ. ಹೆತ್ತ ತಾಯಿಗೆ ದ್ರೋಹ ಮಾಡಿದ್ದೀರಾ. ಇವಾಗ ಗಂಡ ಹೆಂಡತಿಯಾಗಿ ಕೂಡ ಜೊತೆಲಿಲ್ಲ, ದೂರ ಆಗಿದ್ದೀರಾ. ನಿಜ ಹೇಳು ಯಶೋಧರ್, ಮಾಳವಿಕ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ನಾನಿಲ್ಲಿ ಬರಬೇಕಾಯ್ತು. ನಿಜನ ಸುಳ್ಳ? ಸ್ಪೀಕ್ ಔಟ್ ಮಿಸ್ಟರ್ ಯಶೋಧರ್. ಐ ವಾಂಟ್ ದ ಟ್ರೂತ್, ಓನ್ಲಿ ಟ್ರೂತ್. ನೋ ಮೇಡಮ್, ಆಕ್ಚುಲಿ ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಡ್ರಾಮಾ, ಎಲ್ಲ ಡ್ರಾಮಾ. ಹೆಂಡತಿನೂ ಇಲ್ಲ, ಗಂಡನೂ ಇಲ್ಲ, ಸಂಸಾರನೂ ಇಲ್ಲ. ಎಲ್ಲರೂ ಸೇರಿ ಪಿತೂರಿ ಮಾಡ್ತಿದ್ದಾರೆ, ನನಗೆ ದ್ರೋಹ ಮಾಡ್ತಿದ್ದಾರೆ. ಮಿಸಸ್ ಮಾಳವಿಕಾ, ನಾನ್ ಮಾತಾಡ್ತಾ ಇದ್ದೀನಿ, ಮಧ್ಯದಲ್ಲಿ ನೀವ್ ಇನ್ವಾಲ್ವ್ ಆಗ್ಬಾರ್ದು. ಕರುಳು ಕಿತ್ ಬರ್ತಿದೆ ಜಡ್ಜ್ ಮೇಡಮ್, ಇವರೆಲ್ಲ ದುಷ್ಟರು. ಒಂದ್ ಟೈಮಲ್ಲಿ ಇದೇ ಮನೇಲಿ ನನ್ ಟಾರ್ಚರ್ ಮಾಡಿದ್ರು, ನರ್ಕ ತೋರಿಸ್ಬಿಟ್ರು, ಮನೆಯಿಂದ ಆಚೆ ಓಡಿಸಿದ್ರು. ಇವ್ರೆ ಅನ್ಕೊಂಡ್ರೆ ಇವ್ರಿಗಿನ್ನ ನೀಚ ಹೆಂಗಸೋ ಆ ವೇದ. ಜೇನ್ಸ್ ಅವರಿರೋ ಕತ್ತಿ ಕಟ್ಕೆ ಅವಳು. ನಿಲ್ಸರೇನ್ ಡ್ರಾಮಾನ ಹೇಳ್ತಿದಾರ್ತಾನೆ ಜಡ್ಜು. ಹೇಳು, ಎಲ್ಲಿ ನಿನ್ ಹೆಂಡತಿ? ಹ್ಮ್, ಹೇಳಿ ಸರ್, ಎಲ್ಲಿ ವೇದಶ್ವಿನಿ ಅವರು, ಎಲ್ಲಿದ್ದಾರೆ? ಏನ್ರಿ ತಗೊಳ್ಳಿ, ಬಿಸಿ ಬಿಸಿ ಒಬ್ಬಟ್ಟು ಕಾಯಿ ಹಾಲು. ಯಾವಾಗ್ಲೂ ನಿಮ್ಗೆ ನಾನ್ ಮಾಡೋ ಕಾಯಿ ಹಾಲ್ಗಿಂತ ನಿಮ್ ಅತ್ತೆ ಮಾಡೋ ಕಾಯಿ ಹಾಲೇ ಇಷ್ಟ ಅಂತಿದ್ರಲ್ಲ ಅತ್ತೆ, ನಿಮ್ಗೂ ಗೊತ್ತಲ್ವಾ ನನ್ಗೆ ಅಡ್ಗೆ ಮಾಡಕ್ ಸರಿಯಾಗಿ ಬರಲ್ಲ ಅಂತ. ನಿಮ್ ತರ ನಮ್ಮಮ್ಮನ್ ತರ ಚೆನ್ನಾಗ್ ಅಡ್ಗೆ ಮಾಡಲ್ಲ ಅಂತ ನನ್ ಮುದ್ದು ಮಗಳು ಖುಷಿ ಜೊತೆ ಸೇರ್ಕೊಂಡು ನನ್ನನ್ನ ಯಾವಾಗ್ಲೂ ಆಡ್ಕೋತೀರಲ್ವಾ? ಅರೆ ಜಡ್ಜ್ ಮೇಡಮ್, ನೀವಾ? ನೀವು ಇಲ್ಲಿ? ಐ ಆಮ್ ಸೋ ಸಾರಿ, ನಾನು ನೋಡ್ಲಿಲ್ಲ ನಿಮ್ಮನ್ನ. ಒಳಗಡೆ ಇಟ್ಟು ಅಮ್ಮ. ಮೇಡಮ್ ನಿಂತ್ಕೊಂಡೇ ಇದ್ದೀರಲ್ಲ, ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ, ನೀವು ಬರ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಮಾವ ನೋಡಿದ್ರ, ನಿಮ್ ಮಗ ಯಾವಾಗ್ಲೂ ಹೀಗೆ. ಜಡ್ಜ್ ಮೇಡಮ್ನ ಊಟಕ್ಕೆ ಕರೆದಿದ್ದೀನಿ ಅಂತ ನನಗೆ ಒಂದ್ ಮಾತು ಹೇಳಿಲ್ಲ ನೋಡಿ. ಏನು ಪರವಾಗಿಲ್ಲ, ಚಿಟ್ಕೆ ಹೊಡಿಯಷ್ಟರಲ್ಲಿ ಅಡಿಗೆ ಮಾಡ್ತೀನಿ. ಜಡ್ಜ್ ಮೇಡಮ್ ತುಂಬಾ ಖುಷಿ ಆಯ್ತು, ಕೋರ್ಟಲ್ಲಿ ನೀವು ಬ್ಯುಸಿ ಇದ್ರು ಟೈಮ್ ಮಾಡ್ಕೊಂಡು ನಮ್ಮ ಮನೆಗೆ ಲಂಚಿಗೆ ಬಂದಿದ್ದೀರಾ. ಈ ಟೈಮಲ್ಲಿ ಖುಷಿ ಮನೇಲಿಲ್ಲ, ಸ್ಕೂಲ್ಗೆ ಹೋಗಿದ್ದಾಳೆ. ಅವಳು ಇದ್ದಿದ್ರೆ ನಿಮ್ಮನ್ನ ನೋಡಿ ತುಂಬಾ ಖುಷಿ ಪಡ್ತಾ ಇದ್ಲು. ಅಜ್ಜಿ ಅಜ್ಜಿ ಅಂತ ನನ್ನ ಹತ್ರ ನಿಮ್ ಬಗ್ಗೆ ಎಷ್ಟು ನೆನಪು ಮಾಡ್ಕೋತಾಳೋ ಏನೋ. ಒಂದ್ಸಲ ಖುಷಿನ ಕರ್ಕೊಂಡು ನಾವೇ ನಿಮ್ಮನ್ನ ಬಂದು ನೋಡ್ಬೇಕು ಅಂದ್ಕೊಂಡಿದ್ವಿ. ಹೇಳ್ರಿ ನೀವು. ಯಾ ಹೌದು ಹೌದು. ನೀವ್ ಹೀಗೆ ನಿಂತಿದ್ರೆ ನನಗ್ ತುಂಬಾ ಕಷ್ಟ ಆಗತ್ತೆ, ಪ್ಲೀಸ್. ಪರವಾಗಿಲ್ಲ ವೇದ, ಇರಿ ಮೇಡಮ್, ಮೊದ್ಲು ನಿಮ್ಗೆ ನಮ್ ಅಗ್ರಹಾರದ ಸ್ಪೆಷಲ್ ಕಾಫಿನ ಮಾಡ್ಕೊಂಡು. ಥ್ಯಾಂಕ್ಸ್ ವೇದ. ಏನ್ರಿ ಇವತ್ತು ನಾವೇನಾದ್ರೂ? ಮೇಡಮ್ ಈ ತರ ಹೇಳ್ತಿರೋದಕ್ಕೆ ಸಾರಿ, ಇವತ್ ನಾವೇನಾದ್ರೂ ನಿಮ್ ಹತ್ರ ಬರ್ಬೇಕಿತ್ತ? ಸಾರಿ, ನಾವು ಮರ್ತು ಹೋಗಿದ್ವಿ. ನೋ ನೋ, ಆ ತರದ್ದೇನು ಇಲ್ಲ. ಅಬ್ಬಾ, ಹಾಗಿದ್ರೆ ಓಕೆ. ಆದ್ರೆ ನಿಮ್ಮನ್ನ ಹೀಗೆ ನೋಡಿದ್ದು ತುಂಬಾ ತುಂಬಾ ಪ್ಲೆಸೆಂಟ್ ಸರ್ಪ್ರೈಸ್ ಅಲ್ವಾ ರೀ? ಯಾ ಸಡನ್ ಆಗಿ ಜಡ್ಜ್ ಮೇಡಮ್ ಬಂದ್ರು, ಅದೇ ಟೈಮ್ಗೆ ನೀನ್ ಬೇರೆ ಮನೇಲಿ ಇರ್ಲಿಲ್ಲ.
ಏನಂತ ಸ್ವಲ್ಪ ಟೆನ್ಷನ್ ಆಗಿದೆ ಅಷ್ಟೇ. ಇಲ್ಲಿ ನೋಡು, ನೀನ್ ತಕ್ಷಣ ಕಾಯಿ ಹಾಲು ಎಲ್ಲ ತಗೊಂಡ್ ಬಂದೆ. ಇಲ್ಲಿ ನೋಡು, ನೀನ್ ಈ ತರ ವಡೆ ಸಾಂಬಾರು ಅಂತ ಪದೇ ಪದೇ ತವ್ರ ಮನೆಗೆ ಹೋಗೋದನ್ನ ಮೊದ್ಲು ನಿಲ್ಸು, ಇಲ್ಲ ಅಂದ್ರೆ ನಿನಗ್ ವದೆ ಬೀಳುತ್ತೆ. ಏನು ವದೆ ಬೀಳುತ್ತಾ? ಬರ್ಲಿ ಇರಿ, ನಿಮ್ ಮುದ್ದಿನ ಮಗಳು ಖುಷಿ, ಅವಳ ಮುಂದೇನೆ ನಿಮ್ಗೆ ಸರಿಯಾಗಿ ಮಾಡ್ತೀನಿ. ಮಹಾನಟಿ 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 ಮಹಾನಟಿ. ಸೂಪರ್, ವಾವ್, ಇವಳೊಬ್ಳು ಮಹಾನಟಿ, ಇವನೊಬ್ಬ ಸಾರ್ವಭೌಮ. ಏನ್ ಪರ್ಫಾರ್ಮೆನ್ಸು, ಏನ್ ಪರ್ಫಾರ್ಮೆನ್ಸು, ಸೂಪರ್. ಇಬ್ರು ಸೇರಿ ಪರ್ಫಾರ್ಮೆನ್ಸ್ ಚಿಂದಿ ಮಾಡಿದ್ರಿ. ಮಾಳವಿಕಾ, ಏನ್ ನಿನ್ ಉದ್ದೇಶ? ಎಲ್ಲ ಡ್ರಾಮಾ ಮೇಡಮ್. ವೇದ ತವ್ರ ಮನೆ ಈ ಎದುರು ಫ್ಲಾಟ್ ಅಲ್ಲೇ. ಇವರಿಬ್ರು ದೂರ ಆಗಿದ್ದಾರೆ. ದೂರ ಆಗೋದೇನು, ಈ ಯಶೋಧರ್ ವೇದಾನ ಮನೆಯಿಂದ ಆಚೆ ಹಾಕಿದ್ದಾನೆ. ಇವಳು ತವರ್ ಮನೆಗೆ ಹೋಗಿ ಸೇರ್ಕೊಂಡಿದ್ದಾಳೆ. ಇಬ್ಬರ ಮಧ್ಯೆ ಮಾತುಕತೆ ಇಲ್ಲ, ಬರೋದು ಹೋಗೋದು ಇಲ್ಲ. ಅವ್ರವ್ರ ಬದುಕು ಅವ್ರವ್ರದು. ಈ ಮಹಾತಾಯಿ ನೀವು ಬರೋದನ್ನ ನೋಡಿದಾಳೆ, ಒಬ್ಬಟ್ಟು ಕಾಯಿ ಹಾಲು ಅಂತ ಹೊಸ ಡ್ರಾಮಾ ಶುರು ಮಾಡಿದಾಳೆ. ಜೊತೆಲೇ ಇರೋ ತರ ನಿಮ್ಮನ್ನ ನಂಬಿಸೋದಕ್ಕೆ ಇಲ್ದೆ ಇರೋ ಕತೆನ ಹೇಳ್ತಿದ್ದಾಳೆ. ಯಾರು ಗೊತ್ತಿಲ್ಲ ಇವ್ರ ಕೆಟ್ಟ ಬುದ್ಧಿಗಳು. ತಪ್ಪು ಮಾಳವಿಕ, ನೀನ್ ವೇದನ ಈ ತರ ಟಾರ್ಗೆಟ್ ಮಾಡೋದು ಸರಿಯಲ್ಲ. ಮನ್ಸಲ್ಲಿ ಏನೋ ಇಟ್ಕೊಂಡು ಜಡ್ಜ್ಮೆಂಟ್ ಅನ್ನ ಯಾಕೆ ಮಿಸ್ಲೀಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀಯಾ? ನಿನಗಿದು ಸರಿಯಲ್ಲ. ಆಹಾ, ಹಾಗಾದ್ರೆ ನಾನೊಂದು ವಿಷಯ ಕೇಳ್ತೀನಿ ಹೇಳು. ಜಡ್ಜ್ ಮೇಡಮ್ 10 ಸಲ ನಿನ್ನ ಕೇಳಿದ್ರು, ವೇದ ಎಲ್ಲಿ ವೇದ ಎಲ್ಲಿ ಅಂತ, ಹೌದಾ? ಅವಾಗ ನೀನ್ ಯಾಕೆ ಸುಮ್ನೆ ಇದ್ದೆ? ಯಾಕೆ ಉತ್ತರ ಹೇಳ್ದೆ ಸುಮ್ನೆ ನಿಂತಿದ್ದೆ? ಯಾಕೆ ನಿನ್ ಬಾಯಿ ತೆಗಿಲೇ ಇಲ್ಲ ಹೇಳು. ಹೌದು ಮಿಸ್ಟರ್ ಯಶೋಧರ್, ಶಿ ಹ್ಯಾಸ್ ಅ ವ್ಯಾಲಿಡ್ ಪಾಯಿಂಟ್. ನನಗೂ ಹಾಗೆ ಅನಿಸ್ತಿದೆ. ನಾನು ನೋಡಿದ ತಕ್ಷಣ ನೀವು ಶಾಕ್ ಆದ್ರಿ, ಟೆನ್ಷನ್ ಮಾಡ್ಕೊಂಡ್ರಿ. ನೀವೊಬ್ರೇ ಅಲ್ಲ, ನಿಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಶಾಕ್ ಆದ್ರು ನನ್ನ ನೋಡಿದ ತಕ್ಷಣ. ಅದು ಜಡ್ಜ್ ಅವರೇ. ಮಿಸ್ಟರ್ ಯಶೋಧರ್, ನಾನು ಜಡ್ಜ್, ನನ್ನ ಯಾರು ಮೋಸ ಮಾಡೋಕ್ಕಾಗಲ್ಲ. ಮಾಡ್ಬೇಕು ಅಂತ ನೋಡಿದ್ರೆ ನಾನು ಟಾಲರೇಟ್ ಮಾಡಲ್ಲ. ನೀವೊಂದ್ ವರ್ಷನ್ ಹೇಳ್ತಿದ್ದೀರಾ, ನಿಮ್ ಎಕ್ಸ್ ವೈಫ್ ಇನ್ನೊಂದ್ ವರ್ಷನ್ ಹೇಳ್ತಿದ್ದಾರೆ. ಯಾರ ವರ್ಷನ್ ಸತ್ಯ, ಯಾರ ವರ್ಷನ್ ಸುಳ್ಳು ಅಂತ ಡಿಸೈಡ್ ಮಾಡ್ಬೇಕಾಗಿರೋದು ನಾನು. ವಿತ್ ಯೋರ್ ಪರ್ಮಿಷನ್ ನಾನೊಂದು ಹೇಳ ಮೇಡಮ್. ಹ್ಮ್ ಹೇಳಿ. ಈ ಅಪಾರ್ಟ್ಮೆಂಟ್ ಅಲ್ಲಿ ಇವ್ರಿಗೆ ಅಕ್ಕಪಕ್ಕ ಮನೆಗಳಿದೆಯಲ್ಲ, ಅವ್ರನ್ನ ಕೇಳೋಣ ನಿಜ ಏನು ಅಂತ. ಯಾಕಂದ್ರೆ ದಿ ಗ್ರೇಟ್ ಮಲಬಾರ್ ಮಾಲಿ ಗಯ್ಯಾಳಿತನ ಗೊತ್ತಿಲ್ದೇ ಇರೋದ್ ಯಾರಿಗೆ? ಬೆಳಗ್ಗೆ ಎದ್ರೆ ಈ ಬೀಗ್ರಿಗಳ ಜಗಳ ಮಾಮೂಲಿ ಆಗಿರಲ್ವಲ್ಲ. ಎಲ್ರು ಕೇಳಿ ನೋಡಿ ಮೇಡಮ್, ಇವ್ರು ಎಷ್ಟು ಚೆನ್ನಾಗಿದ್ದಾರೆ ಅಂತ ಅವರೇ ಹೇಳ್ತಾರೆ ಮೇಡಮ್. ಸರಿ ಮಿಸ್ಟರ್ ಯಶೋಧರ್, ಬನ್ನಿ, ನಿಮ್ ನೈಬರ್ಸ್ನ ಎನ್ಕ್ವೈರಿ ಮಾಡೋಣ. ನೀವು ಅನಾವಶ್ಯಕವಾಗಿ ನಮ್ಮ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಅದನ್ನ ನಾನ್ ಡಿಸೈಡ್ ಮಾಡ್ತೀನಿ ವೇದಾ. ಇನ್ನು ಯಾಕೆ ಲೇಟ್ ಮಾಡ್ತಿದ್ದೀರಾ ಮೇಡಮ್? ನೋಡಿ ಎಲ್ರೂ ಹೇಗ್ ಶಾಕ್ ಆಗಿದ್ದಾರೆ ಅಂತ. ಸಿಕ್ಕ ಬಿದ್ದ ಕಳ್ಳ್ರ ತರ ಗಾಬರಿ ಪಡ್ತಿದ್ದಾರೆ ಎಲ್ಲರೂ. ಹೇ, ಡೋಂಟ್ ಟಾಕ್ ರಬ್ಬಿಶ್. ಜಡ್ಜ್ ಮೇಡಮ್, ಈ ಮಾಳವಿಕಾ ಅನವಶ್ಯಕವಾಗಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ. ಕೋರ್ಟಲ್ಲಿ ನೀವೇ ನೋಡಿದ್ದೀರಾ ತಾನೆ, ಇವಳು ಇವಳು ಬಾಯ್ ಫ್ರೆಂಡ್ ಇಬ್ರು ಸೇರಿಕೊಂಡು ಎಷ್ಟು ಚೀಪ್ ಟ್ರಿಕ್ಸ್ ಪ್ಲೇ ಮಾಡಿದ್ದಾರೆ ಅಂತ. ಕೋರ್ಟಲ್ಲಿ ನೀವು ವಾರ್ನಿಂಗ್ ಕೊಟ್ಟರು, ಇನ್ನೂ ಬುದ್ಧಿ ಬಂದಿಲ್ಲ ಇವ್ರಿಗೆ, ಮತ್ತೆ ಹೊಸ ಡ್ರಾಮಾ ಶುರು ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಕಾರಣ ಒಂದೇನೆ, ಖುಷಿ ನಮ್ಮ ಜೊತೆ ಸಂತೋಷವಾಗಿರೋದನ್ನ
ಅವಳಿಂದ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಏನೋ ಒಂದು ಪಿತೂರಿ ಮಾಡಿ ಖುಷಿನ ನಮ್ಮಿಂದ ದೂರ ಮಾಡಬೇಕು ಅಂದ್ಕೊಳ್ತಿದ್ದಾಳೆ. ಇವಾಗ ಈ ಅನವಶ್ಯಕವಾದ ಪಂಚಾಯಿತಿ ಮಾಡಿ ಹೊರಗಡೆ ಅವ್ರ ಮುಂದೆ ನಮ್ಮ ಮರ್ಯಾದೆ ತೆಗಿಬೇಕು ಅಂತ ನೋಡ್ತಿದ್ದಾಳೆ. ನೋಡಿ ಮೇಡಮ್, ದಯವಿಟ್ಟು ಇವಳಿಗೆ ಆ ಅವಕಾಶ ಕೊಡಬೇಡಿ. ಹೌದು ಮೇಡಮ್, ನಮ್ಮದು ರೆಸ್ಪೆಕ್ಟೆಡ್ ಫ್ಯಾಮಿಲಿ. ನೀವು ಹೊರಗಿನವ್ರ ಹತ್ರ ನಮ್ಮ ಬಗ್ಗೆ ಅದು ಇದು ಅಂತ ಎನ್ಕ್ವೈರಿ ಮಾಡಿದರೆ ನಮಗೆ ತುಂಬ ಅವಮಾನ ಆಗುತ್ತೆ ಮೇಡಮ್. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಮೇಡಮ್, ನಿಮ್ಗೆ ಹೇಳೋಷ್ಟು ದೊಡ್ಡೋಳಲ್ಲ ನಾನು. ನೀವೀಗ ಮನೆ ಮನೆಗೆ ಹೋಗಿ ವಿಚಾರಣೆ ಅಂತ ಶುರು ಮಾಡಿದ್ರೆ ದೊಡ್ಡ ರಾದ ಅಂತಾನೆ ಆಗೋಗುತ್ತೆ. ನನಗ್ ಗೊತ್ತು, ಕಾನೂನ್ ಪ್ರಕಾರ ಏನ್ ಬೇಕೋ ಅದನ್ನ ಮಾಡೋ ಹಕ್ಕು ನಿಮ್ಗಿದೆ. ನಾವು ದೊಡ್ಡವರು, ಅದಕ್ಕೆ ಫೇಸ್ ಮಾಡ್ತೀವಿ. ಆದ್ರೆ ಖುಷಿ ಚಿಕ್ಕ ಮಗು, ಆ ಮಗು ಮನಸ್ಸಿನಲ್ಲಿ ಇದು ತುಂಬಾ ಪ್ರಭಾವ ಬೀರುತ್ತೆ. ಕೋರ್ಟಲ್ಲಿ ಕಟ್ಕಟೆಯಲ್ಲಿ ನಿಂತ್ಕೊಂಡು ನೀವು ಕೇಳೋ ಪ್ರಶ್ನೆಗೆ ಅವಳೆಷ್ಟು ಕಂಗಾಲಾಗಿದ್ಲು ಅಂತ ನೀವೇ ನೋಡಿದ್ರಲ್ವಾ. ಅವಳೇನು, ಅವಳ ವಯಸ್ಸೇನು, ಅದನ್ನ ಕೂಡ ನಾವು ದೃಷ್ಟಿನಲ್ಲಿ ಇಟ್ಕೋಬೇಕಲ್ವಾ ಮೇಡಮ್. ಫಾರ್ ಗಾಡ್ ಸೇಕ್ ನಿಲ್ಸಿ ನಿಮ್ಮ ಮೆಲೋಡ್ರಾಮಾನ. ಮೇಡಮ್, ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಕ್ಲಿಯರ್ ಆಗಿ ಗೊತ್ತಾಗ್ತಿದೆ, ಇವರೆಲ್ಲ ನಿಮ್ಮನ್ನ ಕನ್ಫ್ಯೂಸ್ ಮಾಡಿ ಯಾಮರ್ಸ್ಬೇಕು ಅಂತ ನೋಡ್ತಿದ್ದಾರೆ. ನೋಡಿ ಯಶೋಧರ್, ನೀವೇನೇ ಹೇಳಿದ್ರು ಜಡ್ಜ್ ಆಗಿ ನನ್ನ ಕೆಲಸ ನಾನು ಮಾಡ್ಬೇಕಾಗತ್ತೆ, ಅದು ನನ್ನ ಡ್ಯೂಟಿ. ಅದು ಮೇಡಮ್, ನಿಮ್ಮಲ್ಲಿ ಯಾವ ತಪ್ಪು ಇಲ್ಲ ಅಂದ್ರೆ ನೀವ್ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಆದ್ರೆ ಎನ್ಕ್ವೈರಿ ನೆಪದಲ್ಲಿ ನಾನು ನಿಮಗೆ ತೊಂದರೆ ಕೊಡಲ್ಲ, ಧೈರ್ಯವಾಗಿರಿ. ನಿಮ್ ನೈಬರ್ಸ್ನ ಕೆಲವು ಪ್ರಶ್ನೆ ಕೇಳ್ತೀನಿ, ಅವ್ರು ಕೊಡೋ ಉತ್ತರದ ಆಧಾರದ ಮೇಲೆ ಒಂದು ನಿರ್ಧಾರ ತಗೊಳ್ತೀನಿ. ಒಂದ್ ವೇಳೆ ಮಾಳವಿಕ ಹೇಳಿದ್ದೆ ಸತ್ಯ ಅಂತ ರುಜುವಾದ್ರೆ ಆಗ ಖುಷಿನ ಮಾಳವಿಕಂಗೆ ಒಪ್ಪಿಸ್ಲೇಬೇಕಾಗತ್ತೆ. ಯಾಕಂದ್ರೆ ಖುಷಿಗೆ ಮಾಳವಿಕ ಹೆಚ್ಚ ತಾಯಿ ಅಲ್ವಾ, ಮಗಳ ಮೇಲೆ ಅವರಿಗೆ ಹಕ್ಕಿರುತ್ತಲ್ವಾ, ಇಲ್ಲ ಅನ್ನೋದಕ್ಕಾಗಲ್ಲ. ಹೋಗಿ ಇವ್ರ ನೈಬರ್ಸ್ನೆಲ್ಲ ನೀವು ಕರ್ಕೊಂಡ್ ಬನ್ನಿ. ಓಕೆ ಮೇಡಮ್. ರತ್ನ, ಪ್ಲೀಸ್ ಏನಾದರೂ ಮಾಡು. ಹೊರಗಡೆಯವ್ರನ್ನ ಕೇಳಿದ್ರೆ ಗ್ಯಾರಂಟಿ ಕೆಟ್ಟದಾಗಿ ಹೇಳ್ತಾರೆ, ಅದರಲ್ಲೂ ರೀಸೆಂಟಾಗಿ ಆ ಮುದ್ದೆ ಸರ್ ಜೊತೆ ದೊಡ್ಡ ಜಗಳನೇ ಆಯಿತು, ಎಲ್ಲರೂ ನೋಡಿದ್ದಾರೆ. ಗ್ಯಾರಂಟಿಯಾಗಿ ನಮ್ಮ ವಿರುದ್ಧನೇ ಸಾಕ್ಷಿ ಹೇಳ್ತಾರೆ. ಪ್ಲೀಸ್ ರತ್ನ, ಏನಾದರೂ ಒಂದು ಮಾಡು ರತ್ನ. ಸರಿ, ನೋಡೋಣ. ಅಲ್ಲಿ ನೋಡು, ಬಂದ್ರು. ನೀವೇನ ಈ ಮನೆ ಅಕ್ಕಪಕ್ಕದ ನೈಬರ್ಸ್? ಹೌದು ಮೇಡಮ್. ನಾನು ಫ್ಯಾಮಿಲಿ ಕೋರ್ಟ್ ಜಡ್ಜ್, ನಿಮ್ಮನ್ನ ಕೆಲವು ಪ್ರಶ್ನೆ ಕೇಳಬೇಕು. ಮೇಡಮ್ ಅವರೇ, ಇವರೆಲ್ರಿಗೂ ಇದು ಹೊಸ್ತಲ್ವಾ? ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾಲಿನಿ ಅವರೇ, ನೀವು ದಯವಿಟ್ಟು ಕೋರ್ಟ್ ವಿಷಯದಲ್ಲಿ ತಮಾಷೆ ಮಾಡಬೇಡಿ. ನೋಡಿ, ಖುಷಿ ಕಸ್ಟಡಿ ಕೇಸ್ನಲ್ಲಿ ಜಡ್ಜ್ಮೆಂಟ್ ಕೊಟ್ಟಿದ್ದು ನಾನು. ಖುಷಿ ತಾಯಿ ಹತ್ರ ಇರ್ಬೇಕಾ ತಂದೆ ಜೊತೆ ಇರ್ಬೇಕಾ ಅಂತ ಡಿಸೈಡ್ ಮಾಡ್ಬೇಕಾದಾಗ ಖುಷಿ ತಂದೆ ಜೊತೆ ಇರ್ಬೇಕು ಅಂತ ತೀರ್ಪು ಕೊಟ್ಟಿದ್ದು ನಾನು.
ಖುಷಿ ಕಸ್ಟಡಿನ ಈ ಕೋರ್ಟು ಶ್ರೀಮತಿ ವೇದಾಶ್ವಿನಿಗೆ ಕೊಡ್ತಾ ಇದೆ. ಆ ತೀರ್ಪು ಕೊಡೋದಕ್ಕೆ ನಿಜವಾದ ಕಾರಣ ವೇದ. ವೇದ ಯಶೋಧರ್ ಹೆಂಡತಿಯಾಗಿ, ಖುಷಿಗ್ ತಾಯಿಯಾಗಿ, ಖುಷಿಗೆ ಯಾವ ಕೊರತೆನೂ ಇಲ್ದೇ ಇರೋರ್ ತರ ನೋಡ್ಕೊಳ್ತಾರೇನೋ ನಂಬಿಕೆ. ತನ್ನ ಸ್ವಂತ ತಾಯಿ ಮಾಳವಿಕಾಗಿಂತ ವೇದ ಅಮ್ಮನೇ ಬೇಕು ಅಂತ ಖುಷಿ ಕೇಳ್ಕೊಂಡಿದ್ದಕ್ಕೆ. ವೇದಮ್ಮ ಯಾವಾಗ್ಲೂ ನನ್ ಜೊತೆನೆ ಇರ್ಬೇಕು. ನನ್ನ ಹತ್ರ ನನ್ ವೇದ ಅಮ್ಮನ ಕೂಡ ಹೇಳ್ತಾರೆ, ನಂಗೆಲ್ಲ ನನ್ ವೇದ ಅಮ್ಮನೇ. ಇವಾಗ ನೀವು ಹೇಳ್ಬೇಕಾಗಿರೋದೇನು ಅಂದ್ರೆ, ಯಶೋಧರ್ ವೇದ ಜೀವನ ಹೇಗಿದೆ, ಖುಷಿನ ತಂದೆ ತಾಯಿಯಾಗಿ ಅವರು ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಮೊದ್ಲು ಗಂಡ ಹೆಂಡತಿಯಾಗಿ ಅವರು ಚೆನ್ನಾಗಿರ್ಬೇಕು, ಜೊತೆಗೆ ಇರ್ಬೇಕು. ನಿಮ್ ಪ್ರಕಾರ ಯಶೋಧರ್ ವೇದ ಗಂಡ ಹೆಂಡತಿಯಾಗಿ ಅನ್ಯೋನ್ಯವಾಗಿ ಇದ್ದಾರಾ ಇಲ್ವಾ? ನಿಸ್ಸಂಕೋಚವಾಗಿ ನಿಜ ಹೇಳಿ. ಇವರಿಬ್ರು ಜಗಳ ಆಡಿ ಬೇರೆ ಆಗೋದನ್ನ ನಿಮ್ಮಲ್ಲಿ ಯಾರಾದ್ರೂ ನೋಡಿದ್ದೀರಾ? ಇವ್ರ ಜೊತೆಲೇ ಇದ್ದಾರಾ, ದೂರ ಆಗಿದ್ದಾರಾ? ನೋಡಿ ಮೇಡಮ್ ಅವ್ರೆ, ಇವ್ರನ್ನ ಎದುರಿಗೆ ನಿಲ್ಸಿ ವೇದ ಬಗ್ಗೆ ಹೇಳು ಅಂದ್ರೆ ಹೇಗ್ ಹೇಳೋದು, ಕಷ್ಟ ಆಗುತ್ತಲ್ವಾ? ನೋಡು ವಸುಧಾ, ಕೇಳ್ತಿರೋದು ಜಡ್ಜ್ ಅಲ್ವಾ, ಅವರೇ ಖುದ್ದ ಕೇಳ್ತಿದ್ದಾರೆ. ಹೇಳದೆ ಇದ್ರೆ ಹೇಗೆ ಹೇಳಲೇಬೇಕು, ನಿಜಾನೇ ಹೇಳ್ಬೇಕು. ನಿಜಾನೇ ಹೇಳ್ತೀನಿ, ನಂದು ಇವ್ರ ಕೆಳಗಡೆ ಫ್ಲಾಟೆ, ಇವ್ರನ್ನ ಡೈಲಿ ನೋಡ್ತಾನೆ ಇರ್ತೀನಿ. ನೀವೇನಂತ ಕೇಳಿದ್ರಿ? ವೇದ ಯಶೋಧರ್ ಅವ್ರ ಜಗಳ ಆಡೋದನ್ನ ನೋಡಿದ್ದೀರಾ ಅಂತ. ಯಾವಾಗಾದ್ರೂ ಏನ್ ಮೇಡಮ್, ಇವರು ಜಗಳ ಆಡದೆ ಒಂದಿನಾದ್ರೂ ಸುಮ್ಮನೆ ಇದ್ದಾರ ಹೇಳಿ? ಯಾವಾಗ ನೋಡಿದ್ರು ಕಿತ್ತಾಡ್ತಾನೆ ಇರ್ತಾರೆ. ಒಂದ್ಸರಿ ಕಾರಿಡೋರ್ ಅಲ್ಲಿ, ಒಂದ್ಸರಿ ಸ್ಟೆಪ್ಸ್ ಹತ್ರ, ಒಂದ್ಸಲಿ ಕಾರ್ ಪಾರ್ಕಿಂಗ್ ಅಲ್ಲಿ. ಜಗಳ ಅಂದ್ರೆ ಜಗಳ. ಒಂದ್ ಹೆಣ್ಣು ಗಂಡು ಜಗಳ ಮಾಡ್ತಾನೆ ಇರ್ತಾರೆ ಅಂದ್ರೆ ಅವರಿಬ್ರು ಯಾರು ಗೊತ್ತಾ ಮೇಡಮ್? ಗಂಡ ಹೆಂಡತಿ. ಜಗಳ ಮಾಡಿಲ್ಲ ಅಂದ್ರೆ ಅವ್ರ ಗಂಡ ಹೆಂಡತಿ ಹೇಗಾಗ್ತಾರೆ? ಏನೇ ನಿನಗೆ ಹೇಳಲಿಲ್ಲ ಅಲ್ವಾ, ಮೊನ್ನೆ ರಾತ್ರಿ ಮಳೆ ಬಂತಲ್ಲ, ನೆನ್ಪಿದೆ? ಅವಾಗ್ಲೇ ತಾನೇ ಬಟ್ಟೆ ಎಲ್ಲ ನೆಂದೋಗಿದ್ದು. ಅವತ್ತಿನ ದಿನಾನೇ ಈ ವೇದಾಗೆ ಆ ಮಳೆಲಿ ಐ ಲವ್ ಯು ಹೇಳಿದ್ರು ಯಶೋಧರ್. I love you so much, Veda. ಮೊನ್ನೆ ಅಷ್ಟೇ ಒಂದ್ ನಾಮಕರಣ ಫಂಕ್ಷನ್ ಅಲ್ಲಿ ಈ ಯಶೋಧರ್ ತನ್ನ ಹೆಂಡತಿ ಬಗ್ಗೆ ಎಷ್ಟು ಹೆಮ್ಮೆಯಿಂದ ಮಾತಾಡಿದ್ರು ಗೊತ್ತಾ ಮೇಡಮ್? ನಮ್ ಖುಷಿಗೆ ತಂದೆ ತಾಯಿ ಗುರು ದೇವರು ಎಲ್ಲ ವೇದಾನೆ. ಖುಷಿಗೆ ಮಾತ್ರ ಅಲ್ಲ, ನನಗ್ ಕೂಡ ಮದರ್, ಫಾದರ್, ಟೀಚರ್. ಅಫೆಕ್ಷನ್ ತೋರಿಸುವಂತ ಟೈಮಲ್ಲಿ ಅಫೆಕ್ಷನ್ ತೋರಿಸ್ತಾಳೆ. ಫಾದರ್ ತರ ಕ್ಲಾಸ್ ತಗೊಳ್ಬೇಕಾದ ಟೈಮಲ್ಲಿ ಕ್ಲಾಸ್ ತಗೋತಾಳೆ. ಟೀಚರ್ ತರ ಒಳ್ಳೆ ಪಾಠಗಳನ್ನ ಹೇಳ್ಕೊಡ್ತಾಳೆ. ನನ್ನ ಹೆಂಡತಿ ವೇದ ನನ್ನ ಮಗಳು ಖುಷಿಗಷ್ಟೇ ಅಲ್ಲ, ನನಗೂ ಅಮ್ಮ ಅಂತ ಹೇಳಿದ್ರು. ಇದಕ್ಕಿಂತ ಒಳ್ಳೆ ಗಂಡ ಇರ್ತಾರಾ, ಇದಕ್ಕಿಂತ ಒಳ್ಳೆ ಹೆಂಡತಿ ಇರ್ತಾಳಾ ಅನ್ನೋ ತರ. ಇವರಿಬ್ರು ಮೇಡ್ ಫಾರ್ ಈಚ್ ಅದರ್ ಮೇಡಮ್. ವೇದ ಬಗ್ಗೆ ಇನ್ನೊಂದು ಮಾತು ಕೂಡ ಹೇಳಬೇಕು ಮೇಡಮ್, ಎಷ್ಟೊಳ್ಳೆ ಹೆಂಡತಿನೋ ಅದಕ್ಕಿಂತ ಒಳ್ಳೆ ಅಮ್ಮ. ಖುಷಿ ಹೆತ್ತ ತಾಯಿ 6 ತಿಂಗಳು ಮಗುನ ಬಿಟ್ಟು ಹೊರಟೋದ್ಲು, ಆದ್ರೆ ಈ ವೇದ ಖುಷಿ ತನ್ನ ಸ್ವಂತ ಮಗಳು ಅಲ್ಲದೆ ಇದ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತಿದ್ದಾಳೆ. ಈ ತರ ಹೇಳ್ಬೇಕು ಅಂದ್ರೆ ಎಷ್ಟು ಬೇಕಾದ್ರೂ ಹೇಳ್ಬೋದು ಮೇಡಮ್. ಫೈನಲ್ ಆಗಿ ಒಂದೇ ಒಂದ್ ಮಾತು, ವೇದ ಹೆಂಡತಿ ಆಗಿರೋದು ಯಶೋಧರ್ ಅವರ ಅದೃಷ್ಟ, ಅಮ್ಮ ಆಗಿರೋದು ಖುಷಿ ಅದೃಷ್ಟ, ಸೊಸೆ ಆಗಿರೋದು ಈ ಫ್ಯಾಮಿಲಿ ಅದೃಷ್ಟ. ವೇದನ ಕಳ್ಕೊಂಡ್ರೆ ಇವ್ರಿಗೆ ನಷ್ಟ.
ಇವ್ರು ಹೇಳೋದನ್ನ ಹೇಳಿದ್ರು. ಆದ್ರೆ ನಾನ್ ಹೇಳ್ಬೇಕಾಗಿರೋದು ಇನ್ನೊಂದಿದೆ. ನೀವ್ ಕೇಳಿದ್ರಲ್ಲ, ವೇದ ಯಶೋಧರ್ ದೂರ ಆಗಿದ್ದಾರಾ ಅಂತ. ಹೌದು ಮೇಡಮ್, ನಿಜಾನೆ, ಇವರಿಬ್ರು ದೂರ ಆಗಿದ್ದಾರೆ. ಆದ್ರೆ ಈ ಜನ್ಮದಲ್ಲಲ್ಲ, ಹೋ ಜನ್ಮದಲ್ಲಿ ಮತ್ತೆ ಈ ಜನ್ಮದಲ್ಲಿ ಒಂದಾಗಿದ್ದಾರೆ. ಈ ತರ ಜನ್ಮ ಜನ್ಮದಲ್ಲಿ ದೂರ ಆಗಿ ಒಂದಾಗಿದ್ದಾರೆ, ಒಂದಾಗಿ ದೂರ ಆಗಿದ್ದಾರೆ. ಒಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಇವ್ರದ್ದು ಏಳೇಳು ಜನ್ಮದ ಬಂಧ ಮೇಡಮ್. ನಿರೂಪಿಸ್ತೀನಿ ಕಣೋ, ನನ್ನ ವೇದ ಯಾವ ತಪ್ಪು ಮಾಡಿಲ್ಲ ಅಂತ ನಿರೂಪಿಸ್ತೀನಿ. ಇಷ್ಟು ದಿನ ನಾನು ತಾಳ್ಮೆಯಿಂದ ಕೂತು ವೇಟ್ ಮಾಡ್ತಾ ಇರೋದು ಹುಚ್ಚ ಅಂತ ಅಲ್ಲ ಕಣೋ. ಅವನನ್ನ ಪ್ರತಿ ಕ್ಷಣ ಗಮನಿಸ್ತಾನೆ ಇದ್ದೀನಿ, ನಡೆದಿರೋ ವಿಷಯದ ಬಗ್ಗೆ ತಿಳ್ಕೊತಾನೆ ಇದ್ದೀನಿ. ನನ್ನ ಹೆಂಡತಿ ಯಾವ ತಪ್ಪು ಮಾಡಿಲ್ಲ ಅಂತ, ಅವಳ ಮೇಲೆ ಬಂದಿರೋ ಅಪವಾದ ಸುಳ್ಳು ಅಂತ ರುಜು ಮಾಡೋದಕ್ಕೆ ನನಗೆ ಒಂದು ದಾರಿ ಸಿಕ್ಕಿದೆ. ಏನೋದು ಸಾರಿಕಾ?